ಕರುನಾಡಿನ ಮೇಲೆ ಅದ್ಯಾವ ಅನಿಷ್ಟದ ಕಣ್ಣು ಬಿತ್ತೋ ಗೊತ್ತಿಲ್ಲ. ರಾಜ್ಯಕ್ಕೆ ಒಂದಾದ ಬಳಿಕ ಒಂದು ಗಂಡಾಂತರದ ಭೀತಿ ಎದುರಾಗಿದೆ. ಕರುನಾಡಿನ ಮೇಲೆ ಅದ್ಯಾವ ಅನಿಷ್ಟದ ಕಣ್ಣು ಬಿತ್ತೋ ರಾಜ್ಯಕ್ಕೆ ಒಂದಾದ ಬಳಿಕ ಒಂದು ಗಂಡಾಂತರದ ಭೀತಿ. ಕೊರೋನಾ ಕೊಂಚ ಇಳಿಕೆ ಆಗ್ತಾ ಇದೆ ಅಂತ ನಿಟ್ಟುಸಿರು ಬಿಡೋ ಹಾಗಿಲ್ಲ. ಅದರ ನಡುವೆನೇ ಈಗ ಬ್ಲ್ಯಾಕ್ ಫಂಗಸ್ನ ಕಾಟ ಶುರುವಾಗಿದೆ. ಸದ್ದಿಲ್ಲದೆ ಸಿಕ್ಕ ಸಿಕ್ಕವರ ದೇಹ ಒಕ್ಕರಿಸ್ತಾ ಇದೆ ಕರಿಮಾರಿ. ಸದ್ದಿಲ್ಲದೆ ಸಿಕ್ಕ ಸಿಕ್ಕವರ ದೇಹ ಆವರಿಸ್ಕೊಳ್ತಾ ಇದೆ. 1,500 ಸನಿಹಕ್ಕೆ ಬಂದ ಕರಿಮಾರಿ ಕೇಸಸ್. ಡೆಡ್ಲಿ ಕರಿಮಾರಿಗೆ ಇದುವರೆಗೆ ಒಟ್ಟು 65 ಮಂದಿ ಬಲಿಯಾಗಿದ್ದಾರೆ. ಸೋಂಕಿತರ ಅಗತ್ಯಕ್ಕೆ ತಕ್ಕಂತೆ ಸರಬರಾಜು ಆಗ್ತಾ ಇಲ್ವಂತೆ ಔಷಧಿ. ಔಷಧಿ ಪೂರೈಕೆ ಆಗದೇ ಇದ್ದಕ್ಕೆ ವೈದ್ಯರುಗಳು ತೀವ್ರ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಕರಿಮಾರಿ ಹೆಜ್ಜೆ ಇಟ್ಟಿದೆ. ರಾಜ್ಯದಾದ್ಯಂತ ಒಟ್ಟು 1,494 ಮಂದಿಗೆ ಬ್ಲ್ಯಾಕ್ ಫಂಗಸ್ ಅಟ್ಯಾಕ್ ಆಗಿದೆ. ಕೊರೋನಾ ನಡುವೆ ಜನರಿಗೆ ಭೀತಿ ತಂದಿಡ್ತಾ ಇದೆ ಬ್ಲ್ಯಾಕ್ ಫಂಗಸ್. ಔಷಧಿ ಪೂರೈಕೆ ಆಗದೇ ಇರೋದಕ್ಕೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಎದುರಾಗುತ್ತೆ. ಬೆಂಗಳೂರು ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಕರಿಮಾರಿ ಈಗಾಗಲೇ ಹೆಜ್ಜೆ ಇಟ್ಟಿದೆ. 1,494 ಮಂದಿಗೆ ಬ್ಲ್ಯಾಕ್ ಫಂಗಸ್ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು. ಕೊರೋನಾ ನಡುವೆ ಜನರಿಗೆ ಭೀತಿ ತಂದಿಡ್ತಾ ಇದೆ ಬ್ಲ್ಯಾಕ್ ಫಂಗಸ್. ಔಷಧಿ ಪೂರೈಕೆ ಆಗದೇ ಇದೆ, ಮುಂದಿನ ದಿನಗಳಲ್ಲಿ ಇನ್ನೂ ಬಹಳ ಕಷ್ಟ ಆಗುತ್ತೆ. ರಾಜ್ಯಕ್ಕೆ ಒಂದಾದ ನಂತರ ಒಂದರಂತೆ ಭೀತಿ ಶುರುವಾಗಿರುವಂಥದ್ದು. ಕರುನಾಡಿನ ಮೇಲೆ ಅದ್ಯಾವ ಅನಿಷ್ಟದ ಕಣ್ಣು ಬಿತ್ತೋ ಒಂದಾದ ಬಳಿಕ ಒಂದು ಗಂಡಾಂತರದ ಭೀತಿ. ಕೊರೋನಾ ಕೊಂಚ ಇಳಿಕೆಯ ನಡುವೆ ಈಗ ಬ್ಲ್ಯಾಕ್ ಫಂಗಸ್ನ ಕಾಟ ಶುರುವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.